ಏಳನೇ ದಿನದ ವಿಧಾನಮಂಡಲದ ಕಲಾಪದಲ್ಲಿ ಕಲಹ ಮುಂದುವರೆದಿದೆ. ಎಸ್ಸಿ ಎಸ್ಟಿ ಸಮಾಜದ ಮಕ್ಕಳನ್ನ ಮೇಲೆ ಎತ್ತಲು ದೊಡ್ಡ ಆಯುಧವೆಂದರೆ ವಸತಿ ಶಾಲೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳು. ಇದರ ಬಗ್ಗೆ ಗಮನ ಹರಿಸಬೇಕು. ಶಿಕ್ಷಣ ಉತ್ತಮವಿದ್ದಾಗ ವಸತಿ ನಿಲಯ ಸೌಲಭ್ಯವನ್ನು ಒದಗಿಸಬೇಕು. ಮಕ್ಕಳಿಗೆ ಉತ್ತಮ ಆಹಾರ ಪದಾರ್ಥ ಕೊಡಬೇಕು ಹಾಗೂ ಗುಣಮಟ್ಟ ಶಿಕ್ಷಣ ನೀಡಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಸದನದಲ್ಲಿ ಹೇಳಿದರು. ಬಹುಮುಖ್ಯವಾಗಿ ಮೂಲಭೂತ ಸೌಕರ್ಯ ನೀಡಬೇಕು. ರಾಜ್ಯದಲ್ಲಿ ಹಲವು ವಸತಿ ನಿಲಯಗಳಲ್ಲಿ ಶೌಚಾಲಯ ಇಲ್ಲ, ಮಕ್ಕಳಿಗೆ ಊಟ ಮಾಡಲು ತಟ್ಟೆಗಳಿಲ್ಲ, ಮಕ್ಕಳು ಲವಲವಿಕೆಯಿಂದ ಇರಬೇಕು. ಇದರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಗಮನ ಹರಿಸಬೇಕೆಂದು ಅವರು ಹೇಳಿದರು. ವ್ಯಾಪಕವಾಗಿ ಚರ್ಚೆ ಆಗಬೇಕು ನನ್ನ ವಿನಂತಿ. ಯಾಕಂದ್ರೆ ಎಸ್ಸಿ ಎಸ್ಟಿ ಸಮಾಜವನ್ನು ಮೇಲೆತ್ತಲಿಕ್ಕೆ ಇರತಕ್ಕಂತ ಬಹಳ ದೊಡ್ಡ ಆಯುಧ ಅಂದ್ರೆ ಈ ವಸತಿ ಶಾಲೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು. ಇದರ ಜೊತೆಗೆ ಇದ್ರ ಕಡೆ ಅಟ್ರಾಕ್ಟ್ ಮಾಡಿದಷ್ಟಕ್ಕೂ ಕೂಡ ಆ ಕುಟುಂಬಗಳ ಮೇಲೆ ಬರ್ತವೆ. ಖಂಡಿತವಾಗೂ ಇದನ್ನ ಕ್ವಾಲಿಟೇಟಿವ್ ಆಗಿ ನಡೆಸಿ. ನನ್ನ ವಿನಂತಿ ಇಷ್ಟೇನೆ, ಕೆಲವು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಹಾಸ್ಟೆಲ್ಗಳಿಗೆ ಜಾಸ್ತಿ ಬರ್ತಾರೆ ಮಕ್ಕಳು, ಕೆಲವು ಕಡೆ ಕಮ್ಮಿ ಆಗ್ತಾ ಇರ್ತದೆ. ಉದಾಹರಣೆಗೆ ನಾನೇ ಒಂದು ಲೆಟರ್ ಕೊಟ್ಟಿದ್ದೀನಿ, ಚಿಕ್ಕಮಗಳೂರು ಜಿಲ್ಲೆ ಕಮ್ಮರಡಿಯಲ್ಲಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ, ನಿಮ್ಗೆ ರಾಯಚೂರಿಂದ ಮಕ್ಕಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ. ಆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ಗೆ ಎನ್ಹಾನ್ಸ್ ಮಾಡಬೇಕು. ಅಲ್ಲಿ 150 ಏನಿದೆ 200 ಎನ್ಹಾನ್ಸ್ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗುತ್ತೆ. ತಕ್ಷಣ ಅದಕ್ಕೆ ಮಂಜೂರಾತಿಯನ್ನು ದಯವಿಟ್ಟು ದೊರಕಿಸ್ಕೊಡಿ. ಹಾಸ್ಟೆಲ್ಗಳು ಸಣ್ಣ ಪುಟ್ಟ ನ್ಯೂನತೆ ಇದ್ರೂ ಚೆನ್ನಾಗಿ ನಡೀತಾ ಇದ್ದಾವೆ. ಅದು ಮಕ್ಕಳು ಅಲ್ಲಿಗೆ ಬರ್ತಾ ಇರುವಂಥದ್ದು ಸಂತೋಷಕರವಾದಂಥ ಸಂಗತಿ ಇದು. ಖಂಡಿತವಾಗೂ ಕ್ವಾಲಿಟಿ ಒಳ್ಳೇದು ಮಾಡಿ. ಒಂದು ಗಂಭೀರವಾದಂಥ ಆಪಾದನೆ ಮಾಡಿದ್ರು ಮೇಡಮ್, ನಮ್ಮ ಡಿಡಿಗಳೇ ಕಂಟ್ರಾಕ್ಟರ್ ಆಗಿದ್ದಾರೆ, ಫುಡ್ ಕಂಟ್ರಾಕ್ಟರ್ ಆಗಿದ್ದಾರೆ ಅಂತ ಎನ್ಕ್ವೈರ್ ಮಾಡಿ. ಇದನ್ನು ತೆಗೆದೆ ಹೋದ್ರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಒಳ್ಳೆ ಫುಡ್ ಸಿಕ್ಕೋದಿಲ್ಲ. ಒಳ್ಳೆ ಫುಡ್ ಸಿಕ್ಕದೇ ಇದ್ರೆ ಮಾನಸಿಕವಾಗಿ ಕಿನ್ನರಾಗ್ತಾರೆ ಮತ್ತು ಅವರು ಬಿಟ್ಟು ಡ್ರಾಪ್ ಔಟ್ ಆಗ್ತಾರೆ. ಹಾಗಾಗಿ ಫುಡ್ ಯಾರು ವಿತರಣೆ ಮಾಡ್ತಾ ಇದ್ದಾರೆ? ಯಾಕೆ ಡಿಡಿಗಳು ಅದನ್ನು ವಿತರಣೆ ಮಾಡಬೇಕು? ಯಾರೋ ಕೆಲವರು ಕೋಟಿ ಸ್ಟೇಟ್ ತಂದ್ಕೊಳ್ಳೋದು, ಈ ಡಿಡಿಗಳು ಸೇರ್ಕೊಂಡು ಅವ್ರ ಜೊತೆಗೆ ಹಣ ಹೊಡೆಯುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ವಸತಿ ಶಾಲೆಗಳಲ್ಲಿ ನಡೀತಾ ಇದೆ. ಇದನ್ನ ನಿಯಂತ್ರಣ ಇರ್ತಕ್ಕಂಥ ಶಾಲೆನಲ್ಲಿ ಹೆಣ್ಣುಮಕ್ಳು ವಾರ್ಡ್ ಅನ್ನ ಕಂಪಲ್ಸರಿ ಆಗಿ ಹಾಕ್ಬೇಕು. ಯಾಕಂದ್ರೆ ಇದ್ರದೇ ಅನಾಹುತಗಳಾಗ್ತಾ ಇರ್ತಕ್ಕಂಥ ಹೆಚ್ಚು ನಾವು ಗಮನದಲ್ಲಿ ಇಟ್ಟುಕೊಂಡಿರೋದು. ಅಥವಾ ಕೈ ಸಂಸ್ಥೆ ಇಡಿ ಒಬ್ಬ ಒಳ್ಳೆ ಅಧಿಕಾರಿನ ಇವಾಗ ಈಗ ಬಂದಿದ್ದಾರೆ, ಇಲ್ಲಿ ತನಕ ಬಹಳ ಅಕ್ರಮಗಳು ನಡೆದಿತ್ತು. ಈ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾನು ಆ ಆಡಳಿತ ಪಕ್ಷದವನಾದ್ರೂ ಕೂಡ ತುಂಬಾ ವೈಫಲ್ಯತೆಯಿಂದ ಕೂಡಿದೆ ಅಂತ ನಾನೇ ಕಂಠಘೋಷವಾಗಿ ಹೇಳ್ತೀನಿ. ಹಲವಾರು ಕ್ರೈಸ್ತ ಶಾಲೆಗೆ ಭೇಟಿ ನೋಡಿ, ನಾನು ಕೂಡ ಕ್ರೈಸ್ತ ಶಾಲೆಗೆ ಭೇಟಿ ನೀಡಿದ್ದೀನಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದು 2 ವರ್ಷ ಆದರೂ ಕೂಡ ಹಾಸಿಗೆ, ದಿಂಬು, ಬೆಡ್ಶೀಟು ಏನೂ ಕೂಡ ಇಲ್ಲ. ದಯವಿಟ್ಟು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಒಂದು ಎರಡನೇ ವಿಚಾರ ಸಭಾಧ್ಯಕ್ಷೆ, ಈಗ ಮಾನ್ಯ ನರೇಂದ್ರ ಸ್ವಾಮಿಯವರು ಖಂಡಿತವಾಗ್ಲೂ ಕೂಡ ಎಸ್ ಎಸ್ ಟಿ ಕಮಿಟಿಯಲ್ಲಿ ಅದಕ್ಕೆ ಪೂರಕವಾದಂಥ ಇದನ್ನೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕಿ ಕೊಡ್ತಾರೆ. ಒಂದು ಎರಡನೇ ವಿಚಾರ, 250 ಮಕ್ಕಳಿಗೆ ಲಿಮಿಟ್ ಮಾಡಿದ್ದಾರೆ. ಏನಾಗಿದೆ ಅಂದರೆ ನಮ್ಮ ಕಡೆ ಎಲ್ಲ ಹೆಚ್ಚು ಮಕ್ಕಳು ಬಂದು ಹೆಚ್ಚು ಕಮ್ಮಿ, ಇನ್ನೂ ಒಂದು 50-100 ಅಡ್ಮಿಷನ್ ಅದೇ, ಇನ್ನೂ ಅಲ್ಲಿ ಅಡ್ಮಿಷನ್ ಇದನ್ನ ಸ್ಟ್ರೆಂತ್ನ ಸ್ವಲ್ಪ ಜಾಸ್ತಿ ಅವಕಾಶ ಮಾಡಿಕೊಡ್ಬೇಕು. ಈಗ ಎಷ್ಟೋ ಮಕ್ಕಳು ಆ ಶಾಲೆಯಲ್ಲಿ ಓದಬೇಕು ಅಂದವ್ರು ಕೂಡ ಓದ್ಲಿಕ್ಕಾಗಿಲ್ಲ. ಮತ್ತೆ ಆ ಶಾಲೆಗಳಲ್ಲಿ ಈ ಕಂಪ್ಯೂಟರ್ ಎಲ್ಲೂ ಕೂಡ ಕಂಪ್ಯೂಟರ್ ಕ್ಲಾಸ್ ನಡೀತಲ್ಲ ಕ್ರೈಸ್ ಶಾಲೆಗಳಲ್ಲಿ, ಎಲ್ಲಿ ನೋಡ್ರು ಕೂಡ ಕಂಪ್ಯೂಟರ್ ವಿದ್ಯಾರ್ಥಿನಿ. ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ ಅಧ್ಯಕ್ಷರೇ, ಬೇಗ ಮಾತಾಡಿ ಅಧ್ಯಕ್ಷರೇ. 92 ಏನು ವಸತಿ ಶಾಲೆಗಳಿದ್ದಾವೆ, ಈ ವಸತಿ ಶಾಲೆಗಳಲ್ಲಿ ಕಳೆದ 5 ವರ್ಷದಿಂದ 92 ಜನ ವಿದ್ಯಾರ್ಥಿನಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಕಮಿಟಿಯಲ್ಲಿ ಕೂಡ ಕೇಳಿದೆ ಅಧಿಕಾರಿಗಳಿಗೆ, ಇದನ್ನ ರಿಪೋರ್ಟ್ ತರಿಸಿದಿರ, ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳಿದ್ರೆ, ಸುರೇಶ್ 5 ವರ್ಷ ಹಿಂದೆ ಆಗಿರ್ತಕ್ಕಂತ ಆತ್ಮಹತ್ಯೆ ಕೂಡ ರೆಕಾರ್ಡ್ಸ್ ಕೂಡ ಇವ್ರ ಹತ್ರ ಇಲ್ಲ. ಆದ್ರಿಂದ ಇವ್ರು ಸೀರಿಯಸ್ ಆಗಿ ಆತ್ಮಹತ್ಯೆಗಳನ್ನ ಸೀರಿಯಸ್ ಆಗಿ ತಗೊಂಡು ಅದರ ಕಾರಣಗಳನ್ನ ಹುಡುಕ್ಲಿಕ್ಕೆ ನಾನು ಕಮಿಟಿಲಿ ಎಷ್ಟು ಸರಿ ಹೇಳಿದ್ರು ಕೂಡ ಇವರು ಅದ್ರ ಬಗ್ಗೆ ನನಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಸಭಾಧ್ಯಕ್ಷರ ಒಂದು ಇಲ್ಲಪ್ಪ ಸನ್ಮಾನ್ಯ ಅಧ್ಯಕ್ಷ, ನೀವು ಸಲಹೆ ಮಾತು ಕೊಟ್ಟುಬಿಡಿ. ಸಲಹೆ ಇಡೀ ರಾಜ್ಯದಲ್ಲಿ ವಸತಿ ಶಾಲೆ ಬಗ್ಗೆ ಯಾವ ರೀತಿ ಇರಬೇಕು ಏನಂತಂದು ಇವಾಗ ಚರ್ಚೆ ಆಗ್ತಿದೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಅಂದ್ರೆ, ಇದುವರೆಗೂ ಕೂಡ ಒಂದು ಕೂಡ ಎಸ್ ಸಿ ವಸತಿ ಶಾಲೆ ಇಲ್ಲ, ಎಸ್ ಟಿ ವಸತಿ ಶಾಲೆ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ನನ್ನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ.